ಒಡಿಶಾ ಆಂಧ್ರಪ್ರದೇಶಕ್ಕೆ ಗುಲಾಬ್ ಚಂಡಮಾರುತದ ಸವಾಲ್ ಗುಲಾಬ್ ಚಂಡಮಾರುತವು ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಆಂಧ್ರಪ್ರದೇಶ ಒಡಿಶಾ ಪಶ್ಚಿಮ ಕರಾವಳಿ ತೀರದಲ್ಲಿ ಮೂರು ದಿನಗಳ ಕಾಲ ಭರ್ಜರಿ ಮಲೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ಮುನ್ಸೂಚನೆಯನ್ನು ನೀಡಿದೆ ಜೊತೆಗೆ ಈ ಚಂಡಮಾರುತದಿಂದ ಭೂಕುಸಿತಗಳು ಆಗುವ ಸಾಧ್ಯತೆಗಳಿವೆ ಎಂದು ವರದಿಯನ್ನ ಮಾಡಿದ್ದು ಇದರ ಅಬ್ಬರ ಒಡಿಶಾದ ಗೋಪಾಲ್ಪುರದಿಂದ ಶುರುವಾಗಿ ಆಂಧ್ರಪ್ರದೇಶದ ಕಾಳಿಂಗಪಟ್ಟಣಂವರೆಗೂ ಇದರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಗಂಟೆಗೆ ಸುಮಾರು ಇದರ ಗಾಳಿಯು ತೀವ್ರತೆಯು ತೊಂಬತ್ತೈದು ಕಿಲೋಮೀಟರ್ ಬೀಸಲಿರುವ ಕಾರಣ ಅಲ್ಲಿನ ಜನರಿಗೆ ಹೈ ಅಲರ್ಟ್ ಘೋಷಿಸಲಾಗಿದೆ ಯಾಸ್ ಚಂಡಮಾರುತವು ಕಳೆದ ನಾಲ್ಕು ತಿಂಗಳುಗಳ ಹಿಂದೆ ಒಡಿಶಾದಲ್ಲಿ ಭಾರಿ ಸದ್ದು ಮಾಡಿತ್ತು ಇದರ ಪರಿಣಾಮವಾಗಿ ಭಾರಿ ನಷ್ಟ ಮತ್ತು ಪ್ರಾಣ ಹಾನಿ ತುತ್ತಾಗಿತ್ತು ಇದೀಗ ಗುಲಾಬ್ ಚಂಡಮಾರುತವು ಒಡಿಶಾಗೆ ಗುಲಾಬ್ ಕಂಟಕ ಎದುರಾಗಿದೆ ಈ ಕಂಟಕವು ಎರಡ್ ಸಾವಿರದ ಹದಿನೆಂಟರ ತಿತ್ಲಿ ಚಂಡಮಾರುತದಷ್ಟೇ ಪರಿಣಾಮ ಬೀರಲಿದೆ ಎಂದು ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿ ಗೋಪಾಲ್ಪುರ ಕಾಳಿಂಗಂಪಟ್ಟಣಂನಲ್ಲಿ ಪಟ್ಟಣಂನಲ್ಲಿ ಹಲವಾರು ರೈಲುಗಳ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಮತ್ತು ಕೆಲವು ರೈಲುಗಳ ಹಳಿಯನ್ನ ಬದಲಿಸಲಾಗಿದ್ದು ಮಳೆಯ ಮೀನುಗಾರರಿಗೂ ಸಹ ಮೀನುಗಾರಿಕೆ ಮಾಡದಂತೆ ಎಚ್ಚರಿಕೆ ಸಂದೇಶ ರವಾನಿಸಲಾಗಿದೆ ಇನ್ನು ಈ ಚಂಡಮಾರುತ ದೃಷ್ಟಿಯಿಂದ ಒಡಿಶಾ ಸರ್ಕಾರವು ನಿಗಾವಹಿಸಿದ್ದು ಈ ಚಂಡಮಾರುತಕ್ಕೆ ತುತ್ತಾಗುವ ಪ್ರಮುಖ ಏಳು ಜಿಲ್ಲೆಗಳಲ್ಲಿ ಸ್ಥಳಾಂತರ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ ಗಜಪತಿ ಹಾಗೂ ಗಂಗಾಂ ಜಿಲ್ಲೆಗಳ ಮೇಲೆ ಹೆಚ್ಚು ಗಮನ ಹರಿಸಲಾಗಿದೆ ಪ್ರಸ್ತುತ ಆಂಧ್ರಪ್ರದೇಶಕ್ಕೆ ಐದು ಎನ್ಡಿಆರ್ಎಫ್ ತಂಡವನ್ನು ನಿಯೋಜನೆ ಮಾಡಿದರೆ ಒಡಿಶಾಗೆ ಹದಿಮೂರು ಎನ್ಡಿಆರ್ಎಫ್ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ ಎನ್ನು ಮಾಧ್ಯಮಗಳ ವರದಿಯ ಪ್ರಕಾರ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಪ್ರಮುಖ ಜಿಲ್ಲೆಗಳಿಗೆ ಮಳೆಯಾಗುವ ಮುನ್ಲೂಚನೆಯನ್ನು ನೀಡಿದ್ದು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸಂಪತ್ ಶೈವ ನ್ಯೂಸ್ ಡೆಸ್ಕ್ ಕರ್ನಾಟಕ ಟಿವಿ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ